ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ವೆಂಟಾಪುರ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ವೆಂಟಾಪುರ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈರಣ್ಣ ಅಂಗಡಿಯವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಲಾ ಸ್ಥಾನಿಕ ಕಮಿಟಿಯ ಅಧ್ಯಕ್ಷರಾದ ಯುಸಿ ಹಂಪಿಮಠ್ ವಹಿಸಿದ್ದರು. ಶಾಲೆಯ ಪ್ರಧಾನ ಗುರುಗಳಾದ ಎಸ್ಎಫ್ ಮಳ್ಳಿಯವರು ಸ್ವಾಗತಿಸಿದರು. ಕುಮಾರಿ ಸರಸ್ವತಿ ಕಿನ್ನಾಳ್ ಹಾಗೂ ಕುಮಾರಿ ಮೇಘನಾ ಕೆಲ್ಲೂರ್ ನಿರೂಪಿಸಿದರು. ಗ್ರಾಮ ಪಂಚಾಯಿತಿ ಹಳ್ಳಿಕೇರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವೆಂಕಟಾಪುರ ಗ್ರಾಮದ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೀರೇಶ್ ಸಿದ್ನೇಕೊಪ್ಪಡ, NKSTE4, ಮುಂಡರಗಿ. ಗದಗ ಜಿಲ್ಲೆ ರೋಣ ತಾಲೂಕಿನ ಸೌಡಿ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು. ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಬಿಜೆಪಿಯ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾದ ರವಿ ದಂಡಿನ್ ಮುಖ್ಯ ಅತಿಥಿಯಾಗಿ ಹಾಗೂ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯದ ಜೀವನ, ಅವರ ಧೈರ್ಯ, ಶೌರ್ಯ, ಸಾಹಸವನ್ನು ಜನರಿಗೆ ತಿಳಿಸಿದರು. ಕ್ರಾಂತಿಕಾರಿ ಹೋರಾಟ, ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿ ಇಟ್ಟಿದ್ದರು. ನಮ್ಮ ಯುವಕರಲ್ಲಿ ಒಗ್ಗಟ್ಟು ಬಹಳ ಮುಖ್ಯವಾಗಿದೆ. ಸವಡಿ ಗ್ರಾಮದಲ್ಲಿ ಇದೇ ರೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಅವರು ಯುವಕರನ್ನು ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಹೆಗಡೆ, ಕುಮಾರ್ ಹಕಾರಿ, ಮುತ್ತಣ್ಣ ಪವಾಡ್ ಶೆಟ್ಟರ್, ಅಶೋಕ್ ನವಲ್ಗುಂದ್, ಅಶೋಕ್ ದೇಶಣ್ಣವರ್, ಅಶೋಕ್ ಪವಾಡ್ ಶೆಟ್ಟರ್, ಅನಿಲ್ ಪಲ್ಲೇಟ್, ಶಿವಾನಂದ ಜಿಡ್ಡಿ ಬಾಗಿಲ್ ಹಾಗೂ ಸೌಡಿ ಗ್ರಾಮದ ಯುವಕರು ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKSTV4, ರೋಣ. ಗಜೇಂದ್ರಗಡದಲ್ಲಿ March 11 ಮತ್ತು 12ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಪರ ಸಂಘಟನೆಗಳನ್ನು ಕಡೆಗಣಿಸಿದ್ದನ್ನು ಖಂಡಿಸಿ ಕರುನಾಡ ವಿಜಯ ಸೇನೆ ಸಂಘಟನೆ ವತಿಯಿಂದ ತಹಶೀಲ್ದಾರ್ರವರಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಗಜೇಂದ್ರಗಡದ ತಹಶೀಲ್ದಾರ್ ಆಫೀಸ್ನಲ್ಲಿ ಕರುನಾಡು ವಿಜಯ ಸೇನೆ ಸಂಘಟನೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. March 11 ಮತ್ತು 12ರಂದು ನಡೆಯುವ ಸಾಹಿತ್ಯ ಸಮ್ಮೇಳನ ಗಜೇಂದ್ರಗಡದಲ್ಲಿ ನಡೆಯಲಿದ್ದು, ಈ ಸಮ್ಮೇಳನಕ್ಕೆ ಕನ್ನಡ ಪರ ಸಂಘಟನೆಗಳನ್ನು ಕಡೆಗಣಿಸಿದ್ದು, ಮುಂಬರುವ ಸಾಹಿತ್ಯ ಸಮ್ಮೇಳನ ನಡೆಸಲು ನಾವು ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಈ ಸಮಯದಲ್ಲಿ ಕರುನಾಡು ವಿಜಯ ಸೇನೆ ಜಿಲ್ಲಾ ಅಧ್ಯಕ್ಷರಾದ ಭೀಮಣ್ಣ ಇಂಗಳೆ ತಿಳಿಸಿದರು. ಈ ಮನವಿ ಕೊಡುವ ಸಮಯದಲ್ಲಿ ಕರುನಾಡು ವಿಜಯ ಸೇನೆಯ ಸದಸ್ಯರುಗಳಾದ ಭೀಮಣ್ಣ ಇಂಗ್ಳೆ ಮತ್ತು ಗಜೇಂದ್ರಗಡ ತಾಲೂಕು ಅಧ್ಯಕ್ಷರಾದ ಆಂಜನೇಯ ಮುಟಗಾರ್, ಶರಣಪ್ಪ ಚೌಹಾಣ್, ಜಗದೀಶ್ ಮಡಿವಾಳರ್, ಮಾರುತಿ ಬರಗಿ, ರಾಜು ಮಾಳೋತ್ತರ್, ಮಂಜುನಾಥ್ ಮುಟಗಾರ್, ಮಂಗಳೇಶ್ ಹಾಳಕೇರಿ, ಈರಪ್ಪ ಅರಗುಂಜಿ, ಇನ್ನೂ ಹಲವಾರು ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಅಂಗಡಿ, NKSTV4, ಗಜೇಂದ್ರಗಡ. ಕನ್ನಡ ವಿಜಯ ಸೇನೆ ಸಂಘಟನೆಗೆ ಜಯವಾಗಲಿ, ಜಯವಾಗಲಿ. ಕನ್ನಡ ವಿಜಯ ಸಂಘಟನೆಗೆ ಜಯವಾಗಲಿ, ಜಯವಾಗಲಿ. ಕನ್ನಡ ಪರ ಸಂಘಟನೆ ಕಡೆಗಣಿಸಿದ್ದಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ, ಧಿಕ್ಕಾರ. ಕನ್ನಡ ಪರ ಸಂಘಟನೆ ಕಡೆಗಣಿಸಿದ್ದಕ್ಕೆ ಹೇಳಿದಿಕ್ಕಾರ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಇವತ್ತು ಗಜೇಂದ್ರಗಡ ನಗರದಲ್ಲಿ ಹಲವಾರು ಕನ್ನಡ ಪರ ಹೋರಾಟಗಾರರು ಇದ್ದಾರೆ. ಗಜೇಂದ್ರಗಡ ಕೋಟೆನಾಡಿನಲ್ಲಿ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ಬಹಳ ಖುಷಿ ವಿಚಾರ. ಆದರೆ ಇಲ್ಲಿ ಕನ್ನಡ ಪರ ಸಂಘಟನೆಗಳ ಕಡೆಗಣಿಸಿದ್ದಕ್ಕೆ ನಮಗೆ ಬಹಳ ನೋವು ಉಂಟಾಗಿದೆ. 11 ಮತ್ತು 12 ನಡೀತಕ್ಕಂಥ ಸಾಹಿತ್ಯ ಕನ್ನಡ ಸಮ್ಮೇಳನ ಕಾರ್ಯಕ್ರಮಕ್ಕೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಮತ್ತು ಹೋರಾಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಚಿಂತಕರನ್ನ ಬಿಟ್ಟು ಏಕಪಕ್ಷೀಯವಾಗಿ ಅವರು ನಿರ್ಣಯವನ್ನು ತೆಗೆದುಕೊಂಡು ಲಾಂಛನವನ್ನು ಬಿಡುಗಡೆ ಮಾಡಿ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ತಹಶೀಲ್ದಾರ್ ಮುಖಾಂತರ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗದಗ ಜಿಲ್ಲಾವರಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ವಿಜಯ ಸೇನೆ ಜಿಲ್ಲಾಧ್ಯಕ್ಷರ ಭೀಮಣ್ಣ ಇಂಗ್ಳೆ, ಗಜೇಂದ್ರಗಡ ತಾಲೂಕು ಕೋಟೆನಾಡಿನಲ್ಲಿ
ಮಾರ್ಚ್ 11 ಮತ್ತು 12 ನಡೆಯತಕ್ಕಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ನಿಯಮಗಳಿವೆ. ಇಲ್ಲಿ ಸಾಹಿತಿಗಳನ್ನು ಚಿಂತಕರನ್ನು ಕನ್ನಡ ಪರ ಸಂಘಟನೆ ಹೋರಾಟಗಾರನ್ನು ತೆರೆದುಕೊಂಡು ಸಭೆ ಮಾಡಿ ಸಭೆಯಲ್ಲಿ ಸರ್ವಾತಮಕದಿಂದ ಆ ಕಾರ್ಯಕ್ರಮದ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು. ಇವೆಲ್ಲವನ್ನು ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಜಿಲ್ಲಾಧ್ಯಕ್ಷರಾದ ವಿವೇಕಂದ ಗೌಡರು ಮತ್ತು ಎ ಪಿ ಗಾಣಿಗರವರು ತಾಲೂಕಧ್ಯಕ್ಷರಾದಂಥ ಎ ಪಿ ಗಾಣಿಗರವರು ಎಲ್ಲರೂ ಕೂಡ ಇಲ್ಲಿ ಗಜೇಂದ್ರಗಢದಲ್ಲಿ ಸಾಕಷ್ಟು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಈಗ ಒಂದು ನೋಡೋಕತ್ತಿರಿ, ಯಾಕಂತಂದರೆ ಯಾವ ಕನ್ನಡ ಪರ ಸಂಘಟನೆ ಹೋರಾಟಗಾರಿಗೂ ಅವರು ಆಹ್ವಾನಿಸಿಲ್ಲ, ಇದು ಉಂಟು ಮಾಡಿದೆ. ಅದಕ್ಕಾಗಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಗದಗ ಜಿಲ್ಲೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಇಳ್ಕಲ್ ನಗರದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆ ಹಾಗೂ ಅನಾಥಾಶ್ರಮದಲ್ಲಿ ಬ್ರೆಡ್ ಹಣ್ಣು ಹಂಪಲವನ್ನು ವಿತರಿಸಿದರು. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಇಳಕಲ್ ನಗರದಲ್ಲಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆ ಹಾಗೂ ಅನಾಥಾಶ್ರಮದಲ್ಲಿ ಬ್ರೆಡ್ ಹಣ್ಣು ಹಂಪಲ ವಿತರಿಸಿದರು. ನಗರದ ಸರ್ಕಾರಿ ಭೇಟಿ ನೀಡಿದ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಆಸ್ಪತ್ರೆಯಲ್ಲಿದ್ದ ರೋಗಿಗಳ ಆರೋಗ್ಯ ವಿಚಾರಿಸುವುದರ ಜೊತೆಗೆ ಬ್ರೆಡ್ ಹಣ್ಣು ಹಂಪಲ ವಿತರಿಸಿದರು. ಅಲ್ಲದೆ ನಗರದ ಅಮ್ಮ ಸೇವಾ ಸಂಸ್ಥೆಯಲ್ಲಿ ನಿವಾಸಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಆರೋಗ್ಯ ವಿಚಾರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅರವಿಂದ ಮಂಗಳೂರು, ಗ್ರಾಮೀಣ ಮಂಡಲದ ಅಧ್ಯಕ್ಷ ಮಹಾಂತಗೌಡ ಪಾಟೀಲ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ, ಹಿರೇಮೇಟ್, ಎನ್ಕೆಎಸ್ಟಿವಿ 4. ಅಲ್ಲಿ ಇರಬೇಕು ಅಂಥೇಳಿ ಹಾಗೂ ಶಿವಮೊಗ್ಗ ಹಾಗೂ ಇನ್ನಿತರ ಭಾಗಗಳಲ್ಲಿ ಬೆಳಗಾವಿಯಲ್ಲೂ ಕೂಡ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿ ಕರ್ನಾಟಕ ಆಗಮಿಸಿದ್ದಾರೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಒಂದು ನೂತನವಾದಂಥ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭಾಶಯಗಳನ್ನು ನಾನು ಕೋರ್ತಾ ಇವತ್ತು ಯಡಿಯೂರಪ್ಪನವರಿಗೆ ಆ ಭಗವಂತ ನೂರಾರು ವರ್ಷ ಬಾಳಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾಲ್ಕು ಮಾತು ಮುಗಿಸ್ತೇನೆ. ಜಾಹಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದು ಜನಮಾನಸದಲ್ಲಿ ಅವರ ಕಾರ್ಯಗಳು ಉಳಿದಿರ್ತಕ್ಕಂಥದ್ದು. ಇವತ್ತು ಮಾನ್ಯ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಮೊನ್ನೆ ತಾನೇ ಅಧಿವೇಶನ ಮುಗಿಯುವ ಸಂದರ್ಭದಲ್ಲಿ ಯಾವ 15ನೇ ವಿಧಾನಸಭೆ ಅಧಿವೇಶನ ಕೊನೆಯ ಅಧಿವೇಶನ ಆಗಿದ್ದರಿಂದ ಅವರು ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ, ಆದರೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಇಡೀ ರಾಜ್ಯದ ತುಂಬ ತಿರುಗಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ಕೊಡಿಸೋದ್ರ ಜೊತೆಗೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ನೇತೃತ್ವ, ಅವರ ಒಂದು ನಾಯಕತ್ವ ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ಇದ್ದೇ ಇದೆ, ಇರುತ್ತದೆ. ಅವರು ಎಂಥ ಜಾಯ ಬಂದವರು ಅಂದರೆ ಯಾವತ್ತೂ ಕೂಡ ಖಾಲಿ ಕೊಡೋದಿಲ್ಲ, ಏನಾದರೂ ಮಾಡ್ತಾ ಇರಬೇಕು, ಪಕ್ಷವನ್ನು ಸಂಘಟಿಸಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಯಾವತ್ತೂ ಕೂಡ ತುಡಿತದಲ್ಲಿರ್ತಕ್ಕಂಥ ವ್ಯಕ್ತಿ ಅದು ಬಿ ಎಸ್ ಯಡಿಯೂರಪ್ಪನವರು. ಆ ಕಾರಣದಿಂದ ನಮ್ಮ ನಾಯಕರ ಅವರಿಗೆ ಆಯುರಾರೋಗ್ಯ ಆ ಭಗವಂತ ದಯಪಾಲಿಸಲಿ. ಇವತ್ತು ಅವರ ಹುಟ್ಟುಹಬ್ಬ, ಅದರ ಪ್ರಯುಕ್ತವಾಗಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಅವರೇ ಸ್ವತಃ ಬರ್ತಾ ಇದ್ದಾರೆ. ಅದು ಏನು ಹೇಳಿದ್ದಾರೆ ಅಂದರೆ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪನವರ ಬಗ್ಗೆ ಅಷ್ಟು ಅಭಿಮಾನ ಮತ್ತು ಗೌರವ ಮತ್ತು ಪ್ರೀತಿ ವಿಶ್ವಾಸ. ನಿಮ್ಮ ಹುಟ್ಟುಹಬ್ಬದಂದೇ ನಾನು ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತೀನಿ. ಇಳಕಲ್ ನಗರದ ಎಸ್ಆರ್ಎನ್ ಅಭಿಮಾನಿ ಬಳಗದ ಕಾರ್ಯಾಲಯದಲ್ಲಿ ಗುಡೂರು ಗ್ರಾಮದ ಭೂಮಿ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಎಸ್ಆರ್ಎನ್ ಅಭಿಮಾನಿ ಬಳಗಕ್ಕೆ ಸೇರ್ಪಡೆಯಾದರು.
ಇಳಕಲ್ ನಗರದ ಎಸ್ಆರ್ಎನ್ ಅಭಿಮಾನಿ ಬಳಗದ ಕಾರ್ಯಾಲಯದಲ್ಲಿ ಇಂದು ಗುಡೂರು ಗ್ರಾಮದ ಭೋವಿ ಸಮಾಜದ ಮುಖಂಡರು ಹಾಗೂ ಗುಡೂರು ಶ್ರೀ ಸಿದ್ದರಾಮೇಶ್ವರ ಮಹಿಳಾ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಮಹಾಂತೇಶ ಹಲ್ಕುರ್ಕಿ ಅವರು ಶ್ರೀ ಎಸ್ಆರ್ ನವಲಿ ಹಿರೇಮಠರ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಎಸ್ಆರ್ಎನ್ ಅಭಿಮಾನಿ ಬಳಗಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಎಸ್ಎನ್ ಅಭಿಮಾನಿ ಬಳಗದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4. ಚಿಕ್ಕ ಎರನ್ಕೇರಿ ಗ್ರಾಮದ ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠ ಉದ್ಘಾಟಿಸಿದರು. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿಕ್ಕ ಎರನಕೇರಿ ಗ್ರಾಮದಲ್ಲಿ ಇಂದು ಮಹರ್ಷಿ ವಾಲ್ಮೀಕಿ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಸಮಾಜ ಸೇವಕರಾದ ಶ್ರೀ ಎಸ್ಆರ್ ನವಲಿ ಹಿರೇಮಠರು ಉದ್ಘಾಟಿಸಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ವರದಾನೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಂತಯ್ಯ ಮಠ, ಮುಕ್ತಾರ್ ಲೈನ್, ಯಮನಪ್ಪ ತಳವಾರ್, ಬಸವರಾಜ್ ಅಮಾತೆಪ್ಪನವರ್, ಸಿದ್ದಪ್ಪ ಜಾಲಿಗಿಡದ್, ಎಂಕಣ್ಣ ಗುಡದಣ್ಣವರ್, ಜಗದೀಶ್ ಚಿಮಲಗಿ ಹಾಗೂ ಗ್ರಾಮದ ಗುರು ಹಿರಿಯರು, ಯುವಕರು, ತಾಯಂದಿರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ, ಎನ್ಕೆಎಸ್ ಟಿವಿ 4. ಆಶೀರ್ವಾದ ಯಾರಾದರೂ ಪ್ರಜಾಪ್ರಭುತ್ವ ಐತಿ ಒಬ್ಬೊಬ್ಬರ ಮುಂದೆ ಅಂದ್ರೆ ಅವರು ಗುಂಡಾಗಿರಿ ಮಾಡಕ್ ಬರ್ತಾರೋ ನಮ್ಮ ಅಭಿವೃದ್ಧಿ ಮಾಡಕ್ ಬರ್ತಾರೋ ಅಂತ ಗುಂಡಾಗಿರಿ ಮಾಡಂತವ್ರಿಗ ಮತಗಳನ್ನು ಹಾಕುವಂತ ಮನಸ್ಸು ನಿಮಗಿದೆನಾ ಹೇಳಿ, ಸ್ವಚ್ಛವಾಗಿ ಹೇಳಿ, ಮಹರ್ಷಿ ವಾಲ್ಮೀಕಿ ಅವರ ಸಾಕ್ಷಿಯಾಗಿ ಹೇಳಿ. ಅದಕ್ಕಾಗಿ ಇವತ್ತು ನಾವು ಯಾರು ಅಧಿಕಾರಕ್ಕೆ ಬರ್ತೀವೋ ನಿಮ್ಮೆಲ್ಲರ ಸೇವಕರಾಗಿ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ಈ ಮತಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಮಾಡಲಾರದೆ ಎಲ್ಲ ಮಕ್ಕಳ ಶಿಕ್ಷಣ ಚೆನ್ನಾಗಿರಬೇಕು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿರಬೇಕು. ಇನ್ನು ಮೇಲೆ ದಿವಸ ಬರ್ತಾರೆ, ದಿವಸ ಬರ್ತಾರೆ, ಇನ್ನೇನೈತಲ್ಲ ಇನ್ನು 2 ತಿಂಗಳ ದಿವಸ ಬರ್ತಾರ. ಅದಕ್ಕಾಗಿ ಇವತ್ತು ನಾನು ಭಗವಂತನ ಕೂಡಲ ಸಂಗಮನಾಥನ ಶ್ರೀ 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 ವರದಾನೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಹೆಣಮಡಿದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಸಹೋದರಿ ಶ್ರೀಮತಿ ಸರಸ್ವತಿ ನರಸಪ್ಪನವರೇ, ವೇದಿಕೆಯ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಂತ ನನ್ನ ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಆತ್ಮೀಯ ಪತ್ರಿಕಾ ಬಂಧುಗಳೇ, ಇವತ್ತು ತಾವೆಲ್ಲ ನಮ್ಮ ತಾಯಿಯಂದಿರು ಕುಂಭಗಳನ್ನು ಹೊತ್ತುಕೊಂಡು ಪರಮ ಪೂಜ್ಯರನ್ನು ಗ್ರಾಮದೊಳಗೆ ಪಾದ ಹಾಕಿ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಸಿ ಈ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಇವತ್ತು ತಾವೆಲ್ಲ ಮಾಡಿ ಮಹರ್ಷಿ ವಾಲ್ಮೀಕಿಯರ ಭಕ್ತಿಗೆ ತಾವೆಲ್ಲ ಪಾತ್ರರಾಗಿದ್ದೀರಿ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾನು ಹೋದಾಗ ನಮ್ಮ ಜನ ದೇವ್ರ ಬಗ್ಗೆ ಎಷ್ಟು ಭಕ್ತಿ ಇಟ್ಟಿರ್ತಾರಂದ್ರೆ, ಈ ಭಾರತ ದೇಶದಲ್ಲಿ ಹಲವಾರು ಸಮಾಜಗಳು, ಹಲವಾರು ಧರ್ಮಗಳು ಅದಾವ. ನಮ್ ಜನ ಅವ್ರಿಗೆ ಏನೇ ಕಷ್ಟ ಇದ್ರು ಕೂಡ ಅವ್ರಿಗೆ ಇರಾಕ್ ಮನೆ ಇರ್ಲಿಕ್ಕೂ ಪರವಾಗಿಲ್ಲ, ಏನೇ ತೊಂದಿದ್ರು ಕೂಡ ತಮ್ಮ ಕಷ್ಟ ನಷ್ಟ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಅವರ ಸಮಾಜಕ್ಕೆ ಒಂದು ದೇವಸ್ಥಾನ ಇಲ್ಲ ಅಂದ್ರೆ ಅವರು ಪ್ರಪ್ರಥಮವಾಗಿ ಯಾರೇ ರಾಜಕೀಯ ಪ್ರತಿನಿಧಿಗಳು ಬರಲಿ, ಯಾರೇ ದಾನಿಗಳು ಬರಲಿ, ಅಥವಾ ತಾವು ಊರಿನಲ್ಲ, ಅದಕ್ಕಾಗಿನೇ ನಾವು ಕೊರೋನಾ ಅಂತಕ್ಕಂತ ರೋಗ ಬಂದು ಜಗತ್ತಿನ 191 ರಾಷ್ಟ್ರಗಳಲ್ಲಿ ಬಹಳಷ್ಟು ಸಾವು ನೋವುಗಳಾದವು. ಕಲಬುರಗಿ ಶರಣ ಬಸವೇಶ್ವರ ಮೈದಾನದಲ್ಲಿ ಶಿವ ಪಾರ್ವತಿ ಕಲ್ಯಾಣ ಉತ್ಸವ ನಡೆಯಿತು.
ಕಲಬುರಗಿ ಶರಣ ಬಸವೇಶ್ವರ ಮೈದಾನದಲ್ಲಿ ದಿವ್ಯ ರಾಶಿ ಭವ್ಯಕಾಶಿ ಯಶಸ್ವಿ ಯಾತ್ರೆ ಶಿವ ಪಾರ್ವತಿ ಕಲ್ಯಾಣ ಉತ್ಸವ ನಡೆಯಿತು. ಶಾಸಕರು ಕೆಕೆಆರ್ಡಿಬಿ ಅಧ್ಯಕ್ಷರು ದತ್ತಾತ್ರೇಯ ಸಿ ಪಾಟೀಲ್ ಅವರ ಹುಟ್ಟುಹಬ್ಬದ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಮಠದ ಶ್ರೀಗಳು, ಚೌದಾಪುರಿ ಶ್ರೀಗಳು, ಬಡದಾಳ ಶ್ರೀಗಳು, ಸಾವಳಗಿ ಶ್ರೀಗಳು, ಇತರ ಮಠಾಧೀಶರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಸಾವಧಾನವಾಗಿ ಇದೀಗ ಸಂಕಲ್ಪ ಹೇಳಿಕೊಡ್ತಾರೆ. ದಯವಿಟ್ಟು ಅದನ್ನು ಹೇಳೋ ಮುಖಾಂತರ ತಾವೆಲ್ಲರೂ ಕೂಡ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ತಮ್ಮ ಜನ್ಮವನ್ನ ಪುನೀತ ಪುನೀತ ಪುನೀತವನ್ನಾಗಿಸ್ಕೊಳ್ತಕ್ಕಂತಹ ಸುಸಮಯ, ಸುವೇಳೆ, ಸುಲಗ್ನ, ಸುಮುಹೂರ್ತ ಇದಾಗಿರ್ತಕ್ಕಂತಹದ್ದು. ಅರಿಹೋ ತತ್ಸದ್ದು ಶುಕ್ಲಾ. ಎಲ್ಲರೂ ಕೂಡ ಭಕ್ತಾದಿಗಳೆಲ್ಲರೂ ಕೂಡ ಈಗ ಸ್ವಾಮಿಗಳ ಸಂಕಲ್ಪವನ್ನು ಹೇಳಿಕೊಡ್ತಾರೆ. ಅಕ್ಷತೆಯನ್ನು ಎಡಗೈಗೆ ಹಾಕೋಬೇಕು, ಬಲಗೈಯನ್ನು ಮುಚ್ಕೋಬೇಕು. ಎಲ್ಲರೂ ಕೂಡ ಸಂಕಲ್ಪವನ್ನು ಹೇಳಿಕೊಳ್ಳಿ. ಸ್ವಾಮಿಗಳ ಈಗ ಸಂಕಲ್ಪವನ್ನು ಹೇಳಿಕೊಡ್ತಾರೆ. ಶುಕ್ಲಾಂ ಶುಕ್ಲಾ ವರಧರಂ ವರಧರಂ ವಿಶ್ವಂ ವಿಶ್ವಂ ಶಶಿವರ್ಣಂ ಶಶಿವರ್ಣಂ ಚತುರ್ಭುಜಂ ಚತುರ್ಭುಜಂ ಪ್ರಸನ್ನ ಪ್ರಸನ್ನ ವದನಂ ವದನಂ ಧ್ಯಾಯೇ. ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕಿನ ಉಕ್ಕಿನಾಳ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬೆಳವಣಿಗೆಯ ಪ್ರಾಥಮಿಕ ತಳಹದಿಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ತುಂಬಾ ಅವಶ್ಯಕವಾಗಿದೆ. ಮಕ್ಕಳಿಗೆ ನಾಯಕತ್ವದ ಸದೃಢ ಗುಣಗಳು ಮೈಗೂಡಿಸಬೇಕು. ಬಾಲ್ಯದ ಜೀವನದಲ್ಲಿ ಪಾಲಕರ ಪಾತ್ರ ಮಹತ್ವದ್ದಾಗಿದೆ. ಹೆತ್ತವರ ಸೂಕ್ತ ಮಾರ್ಗದರ್ಶನಗಳು ಅವಶ್ಯಕವಾಗಿವೆ ಎಂದು ಶಹಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಶೀಬಾ ಜಿಲಿಯಾನ್ ಹೇಳಿದರು. ಅವರು ಚಾಮನಾಳ ಗ್ರಾಮದಲ್ಲಿ ಬಸಲಿಂಗಪ್ಪ ಸಾಹು ಸ್ಮರಣಾರ್ಥವಾಗಿ ನಡೆಯುತ್ತಿರುವ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢಶಾಲೆ ಮತ್ತು ಪಿಯುಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಆಯೋಜಿಸಿದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಕ್ಕಳು ವಯೋವೃದ್ಧರಿಗಿಂತಲೂ ಹೆಚ್ಚಿನ ಮನೋಬಲದ ಶಕ್ತಿಯುಳ್ಳವರಾಗಿರುತ್ತಾರೆ. ಅವರನ್ನು ತಿದ್ದಿ ತೀಡಿ ಸರಿಹಾದಿಯತ್ತ ಮುನ್ನಡೆಸುವ ಮಹತ್ವದ ಜವಾಬ್ದಾರಿ ಪಾಲಕರದ್ದಾಗಿದೆ ಎಂದು ಅವರು ಕರೆ ನೀಡಿದರು. ಇಂದು ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾಶಕ್ತಿಯನ್ನು ಹೊರತರಲು ಪ್ರಯತ್ನವಾಗಬೇಕು. ವಿದ್ಯಾರ್ಥಿಗಳಲ್ಲಿ ಇರುವ ಈ ಅದ್ಭುತ ಶಕ್ತಿ ಸಾಮಾಜಿಕವಾಗಿ ಸಾಗಿದಲ್ಲಿ ಪ್ರತಿ ಮಗು ಆತ್ಮಸ್ಥೈರ್ಯದ ಹಾದಿಯಲ್ಲಿ ಮುನ್ನುಗ್ಗುತ್ತಾನೆ. ಈ ದಿಸೆಯಲ್ಲಿ ಹೆತ್ತವರು, ಪಾಲಕರು, ಪೋಷಕರು ಮಕ್ಕಳ ಬೆಳವಣಿಗೆಯತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಅವರು ಮನವರಿಕೆ ಮಾಡಿದರು. ಅಲ್ಲದೆ ಇಂದಿನ ಮಕ್ಕಳಲ್ಲಿ ಬಹುಬೇಗನೆ ಬದಲಾವಣೆಯ ಪ್ರವೃತ್ತಿ ಇದೆ. ಮಾಧ್ಯಮಗಳ ಅನುಕರಣೆ ಮಕ್ಕಳಲ್ಲಿ ತೀವ್ರ ಬದಲಾವಣೆ ಸೃಷ್ಟಿಸುತ್ತದೆ. ಹಾಗಾಗಿ ಮೊಬೈಲ್ ಅತ್ಯವಶ್ಯಕವಾಗುವ ಕಾಲದಲ್ಲಿ ಮಕ್ಕಳಿದ್ದಾರೆ. ಅವರಿಗೆ ಮೊಬೈಲ್ ಬಳಸದಂತೆ ಹೇಳಬೇಕು ಎಂದು ಹೇಳಿದರು. ಕೆಆರ್ ವೆಂಕಟೇಶ್ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಯುವ ಘಟಕದ ಅಧ್ಯಕ್ಷ ಗಂಗಸಂದ್ರ ಮಂಜುನಾಥ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಗಡಿಪಾರು ಮಾಡುವುದು ದೇಶ ವಿರೋಧಿಗಳನ್ನ, ಉಚ್ಚಾಟನೆ ಮಾಡುವುದು ಪಕ್ಷ ವಿರೋಧಿಗಳನ್ನ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷನಾಗಿ ಪಕ್ಷ ವಿರೋಧಿ ಕೆಲಸ ಮಾಡಿ ಉಚ್ಚಾಟಿತನಾದ ಕೆಆರ್ ವೆಂಕಟೇಶ್ ನಂಬಿದವರ ಬೆನ್ನಿಗೆ ಚೂರಿ ಹಾಕುವ ಕೆಲಸದಲ್ಲಿ ನೆಸೆಮರು. ಇವರು ನಮ್ಮ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಯುವ ಘಟಕದ ಅಧ್ಯಕ್ಷ ಗಂಗಸಂದ್ರ ಮಂಜುನಾಥ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಗುಬ್ಬಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾಗಿ ನೇಮಕ ಆದೇಶ ಪಡೆದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಉಂಡ ಮನೆಗೆ ಎರಡು ಬಗೆಯುವ ಜೊತೆಗೆ ಸದಾ ಅಸೂಯೆ ತುಂಬಿಕೊಂಡ ವೆಂಕಟೇಶ್, ನೀನು ದಲಿತ ಪತ್ರಕರ್ತರ ಬಗ್ಗೆ ಕೇವಲವಾಗಿ ಮಾತನಾಡಿ ಇಡೀ ಜಿಲ್ಲೆಗೆ ಪರಿಚಿತನಾಗಿ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿಸುವ ಮೂಲಕ ನಿನ್ನ ಯೋಗ್ಯತೆ ಇಡೀ ತಾಲೂಕಿಗೆ ತಿಳಿದಿದೆ ಎಂದು ಹೇಳಿದರು. ಇನ್ನು ಜೆಡಿಎಸ್ನಲ್ಲಿದ್ದುಕೊಂಡು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕಡಬದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಪರ ಮತ ಕೇಳಿ ಲಿಂಗಾಯತ ಸಮುದಾಯದ ಹಾರ್ನಹಳ್ಳಿ ಪ್ರಬಣ್ಣ ಅವರಿಗೆ ಮೋಸ ಮಾಡಿದ್ದ ನೀನು ನಿಟ್ಟೂರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ನಾನು ಎಂದು ಹೇಳಿಕೊಂಡು ಬಿಜೆಪಿಯ ನವ್ಯಾಬಾಬು ಅವರಿಗೆ ಮತ ಕೇಳಿದ್ದ ಸಾಕ್ಷಿ ನನ್ನ ಬಳಿ ಇದೆ. ಇಲ್ಲಿ ಜೆಡಿಎಸ್ಗೆ ವಿರೋಧಿಸಿ ಶಾಸಕರ ಪತ್ನಿ ಭಾರತಿ ಶ್ರೀನಿವಾಸ್ ಅವರ ಬೆನ್ನಿಗೆ ಚೂರಿ ಹಾಕಿದ್ದು ಭೂಪ ನೀನಲ್ಲದೆ ಎಂದು ಕಿಡಿಕಾರಿದರು. ಶಾಸಕರು ಇನ್ನೂ ಜೆಡಿಎಸ್ನಲ್ಲಿದ್ದು ಕಾಂಗ್ರೆಸ್ ಚಿಹ್ನೆಯ ಸ್ಪೀಕರ್ ಮನೆ ಮನೆಗೆ ಅಂಟಿಸಿ ಮತ ಕೇಳಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳಿದರು. ನಾಗರಾಜು ಅವರು ಶಾಸಕ ಮಸಾಲ ಜಯರಾಮ್ ಅವರಿಗೆ ಚೂರಿ ಹಾಕಿದ್ದಾರೆ ಎಂದಿರುವೆ. ತಾಕತ್ತಿದ್ದರೆ ಈ ಕೂಡಲೇ ಈ ಹೇಳಿಕೆಯನ್ನ ಶಾಸಕ ಜಯರಾಮಣ್ಣ ಅವರ ಮೂಲಕ ಹೇಳಿಸಪ್ಪ ಎಂದು ನೇರ ಸವಾಲೆಸೆದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಚಿಕ್ಕವೀರಯ್ಯ, ಮುಖಂಡರಾದ ಸಲೀಂ ಪಾಷಾ, ನಾಗಸಂದ್ರ ವಿಜಯ್ಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯ ತೋಫಿಕ್ ಅಹಮದ್, ಡಿ ರಘು ಮತ್ತು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವರಾಜು, ಎಂಎಸ್, ಎನ್ಕೆಎಸ್ ಟಿವಿ 4, ಗುಬ್ಬಿ. ಯುವ ಜನತಾದಳದ ಉಚ್ಚಾಟಿತ ಅಧ್ಯಕ್ಷ ವೆಂಕಟೇಶ್ ಅವರು ಎಲ್ಲ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾನೆ,
ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಯ ವಿರುದ್ಧವಾಗಿ ಕೇವಲವಾಗಿ ಮಾತಾಡ್ತಾರೆ. ಯಾರು ಚೂರಿ ಆದರೆ ಏನೋ ಅದು ಇದು ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಅಂತ. ನಮ್ಮ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಯಾದಂಥ ಬಿ ಎಸ್ ನಾಗರಾಜರವರು ಇಡೀ ಜಿಲ್ಲೆಯಲ್ಲೇ ಯಾರೂ ಕೂಡ ಆ ಥರ ಅಭ್ಯರ್ಥಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸರಳ ಸಜ್ಜನಿಕೆ ರಾಜಕಾರಣಿ, ಯಾರಿಗೂ ಕೂಡ ಕೇವಲವಾಗಿ ಮಾತಾಡುವಂಥ ವ್ಯಕ್ತಿ ಅಲ್ಲ. ಇಡೀ ತಾಲೂಕಿನಲ್ಲಿ ಪ್ರೀತಿಸ್ತಾ ಇದ್ದಾರೆ ಇವತ್ತು ಜನ. ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ಮುಂದಿನ ದಿವಸಗಳಲ್ಲಿ ಶಾಸಕನಾಗಿ ಆಯ್ಕೆ ಮಾಡ್ಕೋಬೇಕು ಅಂತ. ಅಂತ ಸಂದರ್ಭದಲ್ಲಿ ತಡೆಯಲಾಗದ್ರೆ ಇವನು ಉಚ್ಚಾಟಿತ ಅಧ್ಯಕ್ಷ ಹೇಳ್ತಾನೆ ವೆಂಕಟೇಶ್ ಏನೋ ಪಕ್ಷಕ್ಕೆ ಅನ್ಯಾಯ ಮಾಡಿದ್ರು, ಬಿಜೆಪಿ ಪಕ್ಷಕ್ಕೆ ಚೂರಿ ಹಾಕಿದ್ರು, ದ್ರೋಹ ಮಾಡಿದ್ರು ಮಸಾಲೆ ಜಯರಾಮನವ್ರಿಗೆ, ಇವರು ಎಲ್ಲಿದ್ರು ಹೆಂಗ್ ಬಂದ್ರು ಅಂತ ವೆಂಕಟೇಶ್ ಹೇಳ್ತಾನೆ. ವೆಂಕಟೇಶ್ ಚಾರಿತ್ರೆಯನ್ನ ನಾವು ಇನ್ನು ಮುಂದಿನ ದಿನದಲ್ಲಿ ಹೇಳೋದೈತೆ. ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಹೇಳ್ತೀನಿ, ವೆಂಕಟೇಶ್ ಚೂರಿ ಹಾಕಿದ್ದು ಯಾರಿಗೆ? ತಾನು ಯಾರ ಗರಡಿಲಿ ಬೆಳೆದು ನೀನು ಇವತ್ತು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದೆಯಾ? ಶಾಸಕರ ಪತ್ನಿಗೆ ಚೂರಿ ಹಾಕಿದ್ದು ನೀನು ಪ್ರಪ್ರಥಮ ನೀನು ಈ ತಾಲೂಕಿನಲ್ಲಿ. ಮಸಾಲ ಜಯರಾಮನವ್ರಿಗೆ ಚೂರಿ ಹಾಕಿದೆ ಅಂತ ಹೇಳ್ತಾರೆ. ಮಸಾಲ ಜಯರಾಮನವರು ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ, ಇಡೀ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಏನಾದ್ರು ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ನನ್ನ ತಾಲೂಕಿನಲ್ಲಿ, ಅದು ಕೂಡ ಗಾಯತ್ರಿ ನಾಗರಾಜ್ ಅವರು ಅಂತ ಹೇಳಿ ಆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿರೋದು ಇವತ್ತು ಕೂಡ ಇದೆ. ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಇವನ್ ಯಾರೋ ಒಬ್ಬ ಉಚ್ಚ ಏನಕ್ಕೆ ಉಚ್ಚಾಟನೆ ಮಾಡೋದು? ಏನಕ್ಕೆ ಪಕ್ಷ ವಿರೋಧಿಗಳನ್ನ ಗಡಿಪಾರು ಮಾಡೋದು? ಈ ದೇಶದ್ರೋಹಿಗಳ ಈ ಪಕ್ಷದ್ರೋಹಿನ ಉಚ್ಚಾಟನೆ ಮಾಡಿ ಬೆಳೆಸಿದ್ರು ಇನ್ನು ಬದುಕಂತಿಲ್ಲ. ಆ ಶಾಸಕರಿಗಾರ ಬುದ್ಧಿ ಬೇಕು, ಇಂಥವ್ರನ್ನೆಲ್ಲ ಮಡಿಕೊಂಡು ಇನ್ನು ಮಡಿಕೊಂಡು ಅದೆಲ್ಲ ಟೆಂಟ್ ಹಾಕೊಂಡು ಏನೋ ದಿನ ಅದೇ ರಾಜೀನಾಮೆ ಪರ್ವ ಅಂತ ಮಾನ ಮರ್ಯಾದೆ ಇಲ್ದೇನೆ ಅದ್ಯಾವ್ದು ಮೂರು ಕಾಸಿನ ಕುಕ್ಕರ್ ಹಂಚ್ಕೊಂಡು ಆ ಫ್ಯಾಮಿಲಿಗಳನ್ನೆಲ್ಲ ಹಾಳು ಮಾಡ್ಕೊಂಡು ಇನ್ನೂ ಹೇಳ್ಬೇಕು ಕೂತವೆ. ಯಾವ ಪಕ್ಷದ ಸಿಂಬಲ್ ನಲ್ಲಿ ಇದೀನಿ ಅಂತ ಇನ್ನೂ ಗೊತ್ತಿಲ್ಲ. ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ, ತಾಲೂಕಿನಲ್ಲಿ ಅಲಿತಾ ಇದ್ದಾರೆ, ಅಲಿಮಾರಿ ಕೊಡ್ತಾರೆ. ಇನ್ನು ಪಕ್ಷ ಗೊತ್ತಿಲ್ಲ, ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿದ್ಬಿಟ್ರೆ ಪಕ್ಷ ಗೊತ್ತಿಲ್ಲ. ಬೇರೆ ಪಕ್ಷದವ್ರನ್ನ ಬಂದು ಮಾತಾಡೋಂಥ ನೈತಿಕತೆ ಅವರಿಗಿಲ್ಲ. ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೆ ಮುಗಿದೋಗಿದೆ ಅವರು. ಜೆ ಡಿ ಎಸ್ ನಲ್ಲಿ ಯಾವುದೇ ತರ ಸಂಬಂಧ ಇಲ್ಲ. ಜೆ ಡಿ ಎಸ್ ಯಾಕೆ ಟಾರ್ಗೆಟ್ ಆಯ್ತು ಇವರಿಗೆ? ಬೇರೆ ಪಕ್ಷದವ್ರು ಯಾರು ಇವ್ರು ಮಾತಾಡ್ತಿಲ್ಲ ಅಂದ್ರೆ ಜೆ ಡಿ ಎಸ್ ಇಲ್ಲಿ ಪ್ರಬಲವಾಗಿದೆ ಅಂತ. ಜೆ ಡಿ ಎಸ್ ಇಲ್ಲಿ ಸದೃಢವಾಗಿದೆ, ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಗೆಲ್ತದೆ. ಅದನ್ನ ನೋಡಿ ಇವತ್ತು ಅವ್ರಿಗೆ ತಡ್ಕೊಳಕಾಗ್ತಿಲ್ಲ. ಚೂರಿ ಆಗಿದೆ ಅಂತ ಹೇಳ್ತಾನೆ ಮನುಷ್ಯ. ಚೂರಿ ಆಗಿದ್ದು ಯಾರು? ಆರ್ನಳ್ಳಿ ಪ್ರಬಣ್ಣನ ಜಿಲ್ಲಾ ಪಂಚಾಯತ್ಗೆ ಕ್ರಮದಲ್ಲಿ ನಿಲ್ಲಿಸಿ ಬಂದ್ಬಿಟ್ಟು ನೀವು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೇಳಿದ್ಯಾ? ಸಾಕ್ಷಿ ಸಮೇತ ನಾನು ಹೇಳ್ತೀನಿ. ಚಳ್ಳಕೆರೆ ನಗರದ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ 503ನೇ ಸರ್ವಜ್ಞ ಜಯಂತಿ ಆಚರಿಸಲಾಯಿತು. ಸರ್ವಜ್ಞ ರಚಿಸಿದ ಸಾವಿರಾರು ತ್ರಿಪದಿಗಳಲ್ಲಿ ಮೌಲ್ಯಗಳ ಆಧಾರಿತ ಅಮೂಲ್ಯ ಸಾಹಿತ್ಯವನ್ನು ನೀಡಿ ಕನ್ನಡ ಸಾಹಿತ್ಯ ಭಂಡಾರವನ್ನು ಶ್ರೀಮಂತಗೊಳಿಸಿದ ಮಹಾನ್ ಮಾನವತಾವಾದಿ ಎಂದು ಶಾಸಕ ಟಿ ರಘುಮೂರ್ತಿ ಬಣ್ಣಿಸಿದರು. ನಗರದ ತಾಲೂಕಾ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಆಯೋಜಿಸಿದ್ದ 503ನೇ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, 16ನೇ ಶತಮಾನದಲ್ಲಿ ಜನಿಸಿ ಶುಭದತ್ತ ಎಂಬ ಹೆಸರಿನಿಂದ ಸರ್ವಜ್ಞ ಎಂಬ ಕಾವ್ಯನಾಮದಿಂದ ಅನೇಕ ತ್ರಿಪದಿಗಳನ್ನು ರಚಿಸಿ ತ್ರಿಪದಿ ಕವಿ ಎಂದು ಹೆಸರು ಗಳಿಸಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಸಾಹಿತ್ಯವನ್ನು ರಚಿಸಿ ಮನುಕುಲವನ್ನು ಎಚ್ಚರಗೊಳಿಸಿದಂತಹ ಅದ್ಭುತ ಕವಿಯಾಗಿದ್ದಾರೆ. ದಾರ್ಶನಿಕರು ಬೋಧಿಸಿರುವ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳದೆ ಅಡ್ಡದಾರಿಯಲ್ಲಿ ನಡೆಯುತ್ತಿದ್ದೇವೆ. ಇದು ಮಾನವ ಕುಲಕ್ಕೆ ಇಂದು ಮಾರಕವಾಗುತ್ತಿದೆ. ಕುಂಬಾರ ಸಮುದಾಯವು ಕುಂಬಾರಿಕೆ ವೃತ್ತಿಯನ್ನು ಮಾಡುತ್ತಿದ್ದು ಆಧುನಿಕ ಭರಾಟೆಯಲ್ಲಿ ಅದು ನಶಿಸಿ ಹೋಗುತ್ತಿದೆ. ಆದ್ದರಿಂದ ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿ ಹೊರಬೇಕಾಗಿದೆ. ಶಿಕ್ಷಣವೇ ಎಲ್ಲ ಸಮಾಜದ ಏಳಿಗೆಗೆ ಮೂಲವಾಗಿದೆ. ಸರ್ವಜ್ಞನ ತ್ರಿಪದಿಗಳಲ್ಲಿನ ಅಂಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಸಹಬಾಳ್ವೆಯಿಂದ ಬದುಕುವ ಆಶಯವನ್ನು ಹೊಂದಬೇಕಾಗಿದೆ ಎಂದು ತಿಳಿಸಿದರು. ನಗರಸಭಾ ಸದಸ್ಯೆ ಕವಿತಾ ಬೋರಯ್ಯ ಮಾತನಾಡಿ, ಸರ್ವಜ್ಞನು ಹೇಳಿರುವಂತೆ ಮೂಢನಂಬಿಕೆಗಳಿಂದ ನಾವು ಹೊರಬಂದು ಕಲ್ಲಿಗೆ ಹಾಲೆರೆಯುವ ಬದಲು ಹಸಿದವನಿಗೆ ನೀಡಿದಾಗ ಅದು ಸಾರ್ಥಕವಾಗುತ್ತದೆ. ಮುಂದಿನ ಪೀಳಿಗೆಗೆ ಸರ್ವಜ್ಞನ ವಚನಗಳನ್ನು ಬೋಧಿಸಿ ಅದರಲ್ಲಿನ ಮೌಲ್ಯವನ್ನು ಅಳವಡಿಸುವ ಕಾರ್ಯ ಆಗಬೇಕಿದೆ ಎಂದರು. ಕುಂಬಾರ ಸಮಾಜದ ಬಸವ ಕುಂಬಾರ ಸ್ವಾಮೀಜಿ ಮಾತನಾಡಿ,
ಕುಂಬಾರ ಸಮುದಾಯವು ಹಿಂದುಳಿದ ಸಮುದಾಯವಾಗಿದ್ದು ನಮ್ಮ ಸಮುದಾಯಕ್ಕೆ ಸರ್ಕಾರ ನಿಗಮ ಮಂಡಳಿ ಸ್ಥಾಪಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆಗ ಮಾತ್ರ ನಮ್ಮ ಸಮುದಾಯವು ಏಳಿಗೆ ಕಾಣಲು ಸಾಧ್ಯವಾಗುತ್ತದೆ. ನಿಗಮ ಮಂಡಳಿ ಸ್ಥಾಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ವೇಳೆ ವೈ ಮೃತ್ಯುಂಜಯ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ, ನಗರಸಭೆ ಅಧ್ಯಕ್ಷೆ ಸುಮಕ್ಕ, ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರಾದ ಜೈತುಂಬಿ, ಸುಮಾ ಬರ್ಮಣ್ಣ, ತಿಪ್ಪೇಸ್ವಾಮಿ, ಗೋವಿಂದ ರಾಜು, ಜಯಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶಾಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.